ಆತ್ಮೀಯ ವಿದ್ಯಾರ್ಥಿಗಳು, ಸೊ ನಿನ್ನೆ ದಿವಸ ಈ ಪರಿಸರ ವ್ಯವಸ್ಥೆಗಳ ಬಗ್ಗೆ ನೋಡ್ತಾ ಇದ್ವಿ. ಸೊ ಆ ಪರಿಸರದ ವಿವಿಧ ರೀತಿಯಾಗಿರ್ತಕ್ಕಂಥ ಆ ಚಳವಳಿಗಳ ವ್ಯವಸ್ಥೆಗಳ ಬಗ್ಗೆ ಇಲ್ಲಿ ನೋಡುವಂಥದ್ದು. ಇವತ್ತು ದಿವಸ ಈ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಚಳವಳಿಗಳು ನಡೆದಿರೋ ಬಗ್ಗೆ ನಾವು ಈ ಕ್ಲಾಸ್ನಲ್ಲಿ ನೋಡ್ತಕ್ಕಂಥದ್ದು. ಅದರಲ್ಲಿ ಮೊತ್ತ ಮೊದಲನೇದಾಗಿ ಬರ್ತಕ್ಕಂಥದ್ದು ಚಿಪ್ಪಿಕೋ ಚಳವಳಿ. ಏನಿದು ಚಿಪ್ಪಿಕೋ ಚಳವಳಿ ಅಂದರೆ, ಕೆಲವು ಪ್ರದೇಶಗಳಲ್ಲಿ ಈ ಔದ್ಯೋಗೀಕರಣದ ಪರಿಣಾಮವಾಗಿ ಮರಗಳನ್ನು ಕಡಿದಾಗ್ತಾ ಇದೆ. ಅದನ್ನು ತಡೆಗಟ್ಟಕ್ಕೋಸ್ಕರವಾಗಿ ಅಹಿಂಸಾತ್ಮಕ ಮಾರ್ಗಗಳ ಮೂಲಕವಾಗಿ, ಅಂದರೆ ಆ ಮರ ಕಡಿಯೋದನ್ನು ತಪ್ಪಿಸಲು ಅಹಿಂಸಾತ್ಮಕ ಮಾರ್ಗಗಳ ಮೂಲಕವಾಗಿ ಆ ಯಾವ ಮರಗಳನ್ನು ಕಡಿತದೆ ಆ ಎಲ್ಲ ಮರಗಳನ್ನು ಸಂಪೂರ್ಣವಾಗಿ ಅಪ್ಪಿಕೊಳ್ಳೋದು. ಆ ಅಪ್ಪಿಕೊಳ್ಳೋದ್ರ ಮೂಲಕವಾಗಿ ಅದನ್ನು ತಡೆಗಟ್ಟಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡುವಂಥ ಚಳವಳಿಯನ್ನು ನಾವು ಇಟ್ಕೊಂಡ್ವಿ, ಚಿಪ್ಪಿಕೋ ಚಳವಳಿ ಅಂತೇಳ್ಕೊಂಡು ಕರೆಯುವಂಥವ್ರು. ಸೊ ಇದೇ ನೇತೃತ್ವವನ್ನು ಶ್ರೀ ಚಾಂಡಿ ಪ್ರಸಾದ್ ಭಟ್ ಅಂತಕ್ಕಂಥವ್ರು ವಹಿಸಿಕೊಂಡಿದ್ವಿ. ಅಷ್ಟೇ ಅಲ್ಲದೆ ಇಲ್ಲಿ ಅನೇಕ ರೈತರು, ಮಹಿಳೆಯರು ಸಾಕಷ್ಟು ಪ್ರಮಾಣದಲ್ಲಿ ಈ ಮರ ಕಡಿಯುವ ತಡೆಗಟ್ಟುಗಳಿಗೆ ಚಿಪ್ಪಿಕೋ ಚಳವಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಬಂದಿರತಕ್ಕಂಥವ್ರು. ಅಷ್ಟೇ ಅಲ್ಲದೆ ಅನೇಕ ಮಹಿಳೆಯರು ಉತ್ತರ ಕಾಶಿಯಿಂದ ಕೌಸಾಲಿವರೆಗೆ ಕೆಲವು ಗುಡ್ಡಗಳ ಪ್ರದೇಶಗಳಂತೆ ಬರ್ತದೆ, ಸುಮಾರು 75 ಕಿಲೋಮೀಟರ್ ಆಗುತ್ತೆ. ಆ 75 ಕಿಲೋಮೀಟರ್ಗಳನ್ನು ಇವರು ನಡೆದಾಡೋದ್ರ ಮೂಲಕವಾಗಿ ಆ ಪಾದಯಾತ್ರೆಯನ್ನು ಮಾಡಿ ಅನೇಕ ಕಡೆ ತಡೆಗಟ್ಟಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ರು. ಮಹಿಳೆಯರ ಪಾತ್ರ ಬಹು ಪ್ರಮುಖವಾಗಿ ಕಂಡು ಬರ್ತಕ್ಕಂಥವ್ರು. ಇವುಗಳಷ್ಟಿರಲಿ ಶ್ರೀ ಸುಂದರಲಾಲ್ ಬಹುಮನ, ಇಂದು ಟೀಕಾಕ ಮತ್ತು ಧೂಮ್ ಸಿಂಗ್ ಅಂತಕ್ಕಂಥ ಅನೇಕ ಪ್ರಮುಖ ಪರಿಸರವಾದಿಗಳು ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಸೊ ಅದಕ್ಕಾಗಿ ಈ ಚಿಪ್ಪಿಕೋ ಚಳವಳಿ ಅಂತಕ್ಕಂಥದ್ದು. ಇಲ್ಲಿ ಒಂದು ಪ್ರಶ್ನೆ ನಿಮಗೆ ಏನಂತಂದರೆ, ಚಿಪ್ಪಿಕೋ ಚಳವಳಿಯ ನೇತಾರು ಯಾರು ಅಂತ ಬಂದಾಗ ಶ್ರೀ ಚಾಂಡಿ ಪ್ರಸಾದ್ ಭಟ್. ಇದರಲ್ಲಿ ಭಾಗವಹಿಸಿದವರು ಯಾರಪ್ಪ ಅಂದರೆ ಸುಂದರಲಾಲ್ ಬಹುಗುಣ ಆಗಿರ್ಬೋದು, ಹಿಂದೂ ಟೀಕಾಕಾರ ಆಗಿರ್ಬೋದು, ಧೂಮ್ ಸಿಂಗ್ ಮೊದಲಾದವರು ಇದರ ಒಂದು ಪಾತ್ರವನ್ನು ನಿರ್ವಹಿಸತಕ್ಕಂಥವ್ರು. ಇನ್ನು ಎರಡನೇದು ಅಪ್ಪಿಕೋ ಚಳವಳಿ ಅಂತ ಬರ್ತದೆ. ಇದು ವಿಶೇಷವಾಗಿ ನಮ್ಮ ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿ ಈ ಚಳವಳಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಿದ್ದಾಪುರದ ಜನ ಸಾಕಷ್ಟು ಪ್ರಮಾಣದಲ್ಲಿ ಈ ಮರ ಕಡಿಯೋದನ್ನು ತಪ್ಪಿಸಿ ಸಂಪೂರ್ಣವಾಗಿ ಒಂದು ಅಪ್ಪಿಕೋ ಚಳವಳಿ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಿ ಈ ಒಂದು ಮರ ಕಡಿಯೋದಂತಕ್ಕಂಥ ಶಿರಸಿ ಸಿದ್ದಾಪುರದ ಅನೇಕ ಮರಗಳನ್ನು ನಾವು ನೋಡ್ತಾ ಇದ್ದೀವಿ. ಅದನ್ನು ತಡೆಗಟ್ಟಿ ಅಲ್ಲಿ ಪರಿಸರದ ರಕ್ಷಣೆ ಅಂತಕ್ಕಂಥದ್ದನ್ನು ಮಾಡಿರೋದನ್ನು ನಾವು ಕಾಣ್ತೀವಿ. ಇದು ಅಪ್ಪಿಕೋ ಚಳವಳಿ. ಇನ್ನು ನರ್ಮದಾ ಬಚಾವ್ ಅಂದರೆ ಈ ಗುಜರಾತದಲ್ಲಿ ಬರ್ತಕ್ಕಂಥ ನರ್ಮದಾ ನದಿಗೆ ಒಂದು ಅಣೆಕಟ್ಟು ಅಂತಕ್ಕಂಥ ಕಟ್ಟಡಗಳಲ್ಲಿ ಏನಪ್ಪ ಅಂದ್ರೆ ಸರ್ದಾರ್ ಸರೋವರ ಅಣೆಕಟ್ಟು ಅಂತ ಕಂಡು ಬರ್ತಾ ಇದೆ. ಅದರ ವಿರುದ್ಧ ಈ ಮನೆಬೇಲಿ ಅಂತಕ್ಕಂಥ ಒಂದು ಪ್ರದೇಶ, ಆ ಮನೆಬೇಲಿಯ ಪ್ರದೇಶದಲ್ಲಿರ್ತಕ್ಕಂಥ ಗ್ರಾಮದ ರೈತರು, ಬುಡಕಟ್ಟು ಜನಾಂಗದವರು, ಸ್ಥಳೀಯ ಜನತೆ, ಪರಿಸರವಾದಿಗಳು,